ನಮ್ಮ ಸ್ವತಂತ್ರೋತ್ಸವ ಮತ್ತು ಸಂಗೊಳ್ಳಿ ರಾಯಣ್ಣ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇವತ್ತೇನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಎಲ್ಲ ರಾಮಕೃಷ್ಣಪ್ಪನವರ, ಕರ್ನಾಟಕ ಪ್ರದೇಶ ಕುರುಬರು ಸಂಘದ ನಿರ್ದೇಶಕರಾದಂಥ ಪೈಗೌಡ್ರೆ, ನಿಮಗೆ ಏನೊಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ, ನಿಜಕ್ಕೂ ಕೂಡ ಒಂದು ಸಂತೋಷ ತಂದಿದೆ. ಮತ್ತು ಸಂಗೊಳ್ಳಿ ರಾಯಣ್ಣನ ಜಯಂತಿ ದಿವಸನೇ ಯಾಕೆ ಈ ಒಂದು ಕಾರ್ಯಕ್ರಮ ಇಟ್ಕೋಬೇಕು ಅಂತಂದರೆ, ನಿಜವಾಗಲೂ ಒಂದು ಸಂಗೊಳ್ಳಿ ರಾಯಣ್ಣ ಅಂದ್ರೇ ಒಂದು ರೋಮಾಂಚನ. ಆ ರಾಯಣ್ಣನ ಹೆಸರನ್ನು ನಾವು ಹೇಳ್ತಾ ಇದ್ರೇ ನಮಗೆ ಒಂದು ಮೈ ನೆನಪಾಗಿಸ್ಕೊಳ್ಳೋದು. ಕಾರಣ ಅವರು ಕಳೆದ ಚೆನ್ನಮ್ಮನ ಜೊತೆಯಲ್ಲಿ, ನಾ ಕಿತ್ತೂರ ರಾಣಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಆ ರೀತಿಯಾದಂಥ ಕೆಚ್ಚೆದೆಯಿಂದ ಹೋರಾಟ ಮಾಡಿದಂಥ ಪ್ರಪ್ರಥಮವಾಗಿ ಸ್ವತಂತ್ರ ಸಂಗೊಳ್ಳಿ ರಾಯಣ್ಣ ಅಂದ್ರೇ ಒಂದು ಶಕ್ತಿ. ಸಂಗೊಳ್ಳಿ ರಾಯಣ್ಣ ಅಂದರೆ ಒಂದು ಬಲ, ಸಂಗೊಳ್ಳಿ ರಾಯಣ್ಣ ಅಂದರೆ ಒಂದು ನಂಬಿಕೆ, ಸಂಗೊಳ್ಳಿ ರಾಯಣ್ಣ ಅಂತಂದರೆ ಒಂದು ಸಂಘಟನೆ. ಆ ರೀತಿಯಾಗಿ ನಾವು ಕೂಡ ಎಲ್ಲರೂ ಅವರೊಂದು ಹಾದಿಯಲ್ಲೇ ನಡೀಬೇಕು. ಅವರ ದಿಟ್ಟ ಹೆಜ್ಜೆ ಇಟ್ಟು ನಮ್ಮ ಸ್ವತಂತ್ರಕ್ಕೋಸ್ಕರ ಯಾವುದು ಲೆಕ್ಕಿಸದೆ ಬ್ರಿಟಿಷ್ ವಿರುದ್ಧ ಎದೆ ಮುಂದದೆ ಹೋರಾಟ ಮಾಡ್ತಾ ಇದ್ರಲ್ಲ, ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಭಾನ್ವಿತರು. ಏನು ಪುರಸ್ಕಾರ ಸ್ವೀಕರಿಸಲು ಆಗಮಿಸಿದ್ದಾರೆ ಇವರೆಲ್ಲ ಕೂಡ ಅರ್ಥ ಮಾಡ್ಕೊಂಡು